ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಎಲ್ಲರೂ ಕಣ್ ಕಣ್ಣಲ್ಲೇ ಮಾತಾಡ್ಬಿಟ್ರೆ ಬಾಯಿಗೇನು ಕೆಲಸ? ಅಮೂಲ್ಯ ಮೇಡಮ್, ಅಮೂಲ್ಯ ಮೇಡಮ್, ಬಾಸು ಎಲ್ಲ ಕಳೆದೋಗಿದ್ದಾರೆ, ಬನ್ನಿ ವಾಪಸ್ ಕರ್ಕೊಂಬರೋಣ. ಬಾಸ್, ಬಾಸ್, ನನಗೇನು ಬೇರೆ ಯೋಚನೆ ಇದಕ್ಕಂತ ಗೊತ್ತಾಯ್ತು ಬಿಡಿ. ಬಾಸ್ ಕರೆದ್ರಂತೆ. ಎಸ್ ಮೌಲ್ಯ, ಇವಾಗ ಹೇಗಿದೆಯಾ? ಹೆಲ್ತ್ ಹೇಗಿದೆ? ಈಗ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ. ಥ್ಯಾಂಕ್ಸ್ ಅಮೂಲ್ಯ, ಕ್ಯಾಬಿನ ನನಗೆ ಇಷ್ಟ ಆಗೋ ಹಾಗೆ ಅರೇಂಜ್ ಮಾಡಿಕೊಟ್ಟಿರೋದಕ್ಕೆ. ಇರಲಿ ಬಿಡಿ ಬಾಸ್, ಬಟ್ ಇದನ್ನೆಲ್ಲ ನೀವು ಮಾಡಬೇಕು ಅಂತ ಏನೂ ಇರಲಿಲ್ಲ. ನಂಗೆ ಹುಷಾರಿಲ್ಲ ಅಂತ ನೀವು ನನ್ನ ಮನೆಗೆ ಬಂದು ಅಷ್ಟೊಂದೆಲ್ಲ ಮಾಡಬೇಕಾಗಿರಲಿಲ್ಲ. ಆದರೂ ನೀವು ಬರಲಿಲ್ವಾ? ಅವರು ಬರೋದಲ್ಲದೆ ಅವರು ಪಟಾಲಮ್ನು ಬರ ಕೇಳಿದರು, ಅದು ಸಾಲದು ಅಂತ ನನ್ನೂ ಬರ ಕೇಳಿದ್ರು. ಆ ಒಂದು ರಾತ್ರಿನ, ಆ ಕ್ರಿಕೆಟ್ ಮ್ಯಾಚ್ನ ನಾನು ಇಡೀ ಲೈಫಲ್ಲೇ ಮರೆಯಲ್ಲ. ಅರ್ಥವಾಯಿತು ಬಿಡಿ. ಗೂಬೆಗೆ ಇಲ್ಲೇನು ಕೆಲಸ? ಥ್ಯಾಂಕ್ಸ್ ಬಾಸ್. ನೀನು ಫಿಸಿಕಲಿ ಬೆಟರ್ ಆದಾಗೆ ಮೆಂಟಲಿ ಇನ್ನೂ ಬೆಟರ್ ಆದರೆ ಚೆನ್ನಾಗಿರ್ತಿತ್ತು. ಅಂದರೆ ನೀನು ಮೊದಲಿದ್ದಾಗಿಲ್ವಲ್ಲ, ಅದಕ್ಕೆ ಹೇಳಿದೆ. ಮೊದಲಿದ್ದಾಗಿಲ್ವಾ? ನನಗೇನಾಗಿದೆ? ನಾನು ಹೇಗಿರಬೇಕು? ಲೈವ್ಲಿ ಆಗಿರಬೇಕು ಅಂತ, ಹೈಲಿ ಎನರ್ಜೆಟಿಕ್ ಆಗಿ ಮಾತು ಮಾತುಗೂ ಕೌಂಟರ್ ಕೊಟ್ಕೊಂಡು ಪಾದರಸ ಥರ ಚುರುಕಾಗಿರಬೇಕು ಅಂತ. ಐ ವಾಂಟ್ ಮೈ ಬಜೆಟ್ ಬ್ಯಾಕ್, ಐ ವಾಂಟ್ ಮೈ ಬಜೆಟ್ ಬ್ಯಾಕ್. ನೋಯ್ತಿದೆ. ವಾಟ್? ಕೈ ನೋಯ್ತಿದೆ. I'm sorry. I just meant to say, ನಿಮ್ಮ ಮೊದಲಿನ ಥರ ಇರುವಂತಷ್ಟೇ. ಸರಿ.